ನಮಸ್ಕಾರ, ಅವನಿ ಡಿಸೈನ್ಸ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ. ಫ್ರೆಂಡ್ಸ್, ನಾವಿವತ್ತು ಫಿಶ್ ವೈರಿಂದ ಒಂದು ರೀತಿಯಾದ ಹಾರವನ್ನು ಮಾಡೋದು ನಿಮಗೆ ಹೇಳ್ಕೊಡ್ತೀನಿ. ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ, ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ನೀವು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ವೋ, ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ, ಹಾಗೆ ನಮ್ಮ ಮಾ ರಂಗೋಲಿ ಮತ್ತು ಅವನಿ ಕಿಚನನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ನಾನಿಲ್ಲಿ ಯೆಲ್ಲೋ, ರೆಡ್ ಮತ್ತು ಗ್ರೀನ್ ಇದು ಕಲ್ಲರೇ ಚೇಂಜ್ ಕಾಣಿಸ್ತಾ ಇದೆ. ಇಲ್ಲಿರೋದಕ್ಕೂ ವಿಡಿಯೋದಲ್ಲಿ ಸ್ವಲ್ಪ ಚೇಂಜ್ ಕಾಣ್ತಾ ಇದೆ. ಈಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಈಗ 15 ಸೆಂಟಿಮೀಟರ್ನಷ್ಟು ಕಟ್ ಮಾಡ್ಕೊಬೇಕು. ಫಸ್ಟ್ ಒಂದನ್ನು ಕಟ್ ಮಾಡ್ಕೊಂಬಿಟ್ರೆ ನಮಗೆ ಎಲ್ಲದೂ ಕೂಡ ಈಸಿಯಾಗಿ ಆಗತ್ತೆ. ನೋಡಿ, 15 ಸೆಂಟಿಮೀಟ್ರು ಇದೆ. ಎಲ್ಲದನ್ನು ಕೂಡ ಇದೇ ರೀತಿಯಾಗಿ 15 ಸೆಂಟಿಮೀಟ್ರನ್ನು ಕಟ್ ಮಾಡ್ಕೊಬೇಕು. ಫಸ್ಟ್ ಒಂದನ್ನು ಕಟ್ ಮಾಡ್ಕೊಂಬಿಟ್ರೆ ಸರಿಯಾಗತ್ತೆ. ಆಮೇಲೆ ಎಲ್ಲದನ್ನು ಕೂಡ ಇದನ್ನೇ ಇಟ್ಕೊಂಡು ಕಟ್ ಮಾಡ್ಕೊಬೋದು. ಪ್ರತಿ ಸರಿನೂ ಕೂಡ ಸ್ಕೇಲನ್ನೇ ಇಟ್ಕೊಬೇಕು ಅನ್ನೋದು ಏನೂ ಇರೋದಿಲ್ಲ. ಈಗ ಇದೇ ರೀತಿಯಾಗಿ ಎಲ್ಲದನ್ನು ಕೂಡ ಕಟ್ ಮಾಡಿಕೊಂಡು ತೊಗೊಂಬರ್ತೀನಿ, ಮೂರು ಕಲರನ್ನು. ಆಮೇಲೆ ಏನು ಮಾಡಬೇಕು ಅನ್ನೋದನ್ನು ಹೇಳ್ತೀನಿ. ನೋಡಿ, 15 ಸೆಂಟಿಮೀಟ್ರಿಗೆ ಮೂರು ಕಲರ್ಗಳನ್ನು ಕೂಡ ಕಟ್ ಮಾಡಿಕೊಂಡು ತೊಗೊಂಡು ಬಂದಿದ್ದೀನಿ. ಈಗ ಏನು ಮಾಡಬೇಕು, ಹೇಗೆ ಪೋಣಿಸ್ಬೇಕು ಅನ್ನೋದನ್ನು ನೋಡೋಣ. ನಾನಿಲ್ಲಿ ದಾರಕ್ಕೆ ಸೂಜಿಯನ್ನು ಪೋಣಿಸಿ ಇಟ್ಕೊಂಡಿದ್ದೀನಿ, ಹಾಗೆ ಇಲ್ಲಿ ರಿಂಗನ್ನು ಮಾಡ್ಕೊಂಡಿದ್ದೀನಿ. ನಾನು ಕೊನೆಯಲ್ಲಿ ಮತ್ತೊಂದು ರಿಂಗನ್ನು ಮಾಡೋದು ತೋರಿಸ್ತೀನಿ, ಆವಾಗ ನಿಮಗೆ ಮಾಡ್ಕೊಬೋದು. ಇದು ಲೇಟ್ ಆಗತ್ತೆ, ಎರಡನ್ನೂ ಮಾಡೋದು ತೋರಿಸಿದ್ರೆ ಅಂದ್ಕೊಂಡು ಈಗ ಮಾಡಿಕೊಂಡು ರೆಡಿ ಮಾಡಿಕೊಂಡು ತೊಗೊಂಡು ಬಂದಿದ್ದೀನಿ. ಈಗ ಫಸ್ಟು ನಾವು ಇದನ್ನ ಈ ಕಡೆ ಇಟ್ಕೊಳ್ಳೋಣ. ಫಸ್ಟು ನಾವು ಹೀಗೆ ಮಿಡ್ಲ್ ಫೋಲ್ಡ್ ಮಾಡ್ಕೊಬೇಕು. ಆನಂತರ ಹೀಗೆ ಮಿಡ್ಲಿಗೆ ಬರೋ ರೀತಿಯಲ್ಲಿ ಹೀಗೆ ಸರ್ಕಲ್ ಮಾಡಬೇಕು, ಮತ್ತು ಈ ಕಡೆಯಿಂದನೂ ಕೂಡ ಸರ್ಕಲ್ ಹೀಗೆ ಬರುತ್ತೆ. ಈಗ ನಾವು ಮಧ್ಯಕ್ಕೆ ಇದನ್ನು ಪೋಣಿಸ್ಬೇಕು ಸೂಜಿನ. ಆನಂತರ ಈಗ ಯೆಲ್ಲೋ ಕಲ್ಲರನ್ನು ತೊಗೊತೀನಿ, ಇದನ್ನು ಕೂಡ ಮಿಡ್ಲಿಗೆ ಫೋಲ್ಡ್ ಮಾಡ್ಕೊಬೇಕು. ಆನಂತರ ಹೀಗಿಟ್ಕೋಬೇಕು. ಒಂದ್ಸರಿ ನಾವು ರೈಟ್ ಸೈಡಿಂದ ಫೋಲ್ಡ್ ಮಾಡಿ ಮಿಡ್ಲಲ್ಲಿ ಇಟ್ಕೊಂಡ್ರೆ, ಈ ಕಡೆ ಲೆಫ್ಟ್ ಸೈಡಿಂದ ಫೋಲ್ಡ್ ಮಾಡಿ ಮಿಡ್ಲಲ್ಲಿ ಇಟ್ಕೊಬೇಕು. ಮಾಡಿ ಮತ್ತೆ ಇಲ್ಲಿ ಪೋಣಿಸ್ಬೇಕು ಹೀಗೆ ಬರೋ ರೀತಿಯಲ್ಲಿ. ಆನಂತರ ಈಗ ಗ್ರೀನ್ ಕೂಡ ಇದೇ ರೀತಿಯಾಗಿ ಬರುತ್ತೆ. ಒಂದ್ಸರಿ ರೈಟು, ಒಂದ್ಸರಿ ಲೆಫ್ಟು, ಕರೆಕ್ಟಾಗಿ ಮಿಡ್ಲಿಗೆ ಬರೋ ರೀತಿಯಲ್ಲಿ ಪೋಣಿಸ್ಬೇಕು. ಹೀಗೆ ಆಯಿತು. ಈಗ ನಾವು ಫಸ್ಟು ರೆಡ್ಡನ್ನು ಪೋಣಿಸಿದ್ವಲ್ಲ, ಅದಕ್ಕೆ ರೆಡ್ಡನ್ನು ನಾವೀಗ ಪೋಣಿಸ್ಕೊಬೇಕು. ಈಗ ಒಂದೊಂದು ಆದಮೇಲೆ, ಅಂದರೆ ಒಂದೊಂದು ಸತಿನೂ ಮೂರು ಕಲ್ಲರ್ ಆದಮೇಲೆ ದಾರದಿಂದ ಅಲ್ಲ ಸೂಜಿಯಿಂದ ಕೆಳಗಡೆ ಫುಲ್ ಇಳಿಸ್ಕೊಳ್ಳಿ. ಅಂದರೆ ಒಂದೇ ಸರಿ ಇಳಿಸೋದು ಕಷ್ಟ ಆಗುತ್ತೆ, ಅದಕ್ಕೋಸ್ಕರ. ನೋಡಿ, ಇಳಿಸ್ಕೊಂಡು ನಾವು ಈ ಇದರವರೆಗೂ ಕೂಡ ಬರಬೇಕು. ಈಗ ಇಲ್ಲಿ ಒಂದ್ಸರಿ ಕರೆಕ್ಟ್ ಮಾಡ್ಕೊಳ್ಳಿ, ಆವಾಗ ಸರಿಯಾಗತ್ತೆ. ನೋಡಿ, ಇಲ್ಲಿ ರಿಂಗ್ವರೆಗೂ ಕೂಡ ನಾವು ಬರಬೇಕು. ಹೀಗೆ ಕಾಣಿಸುತ್ತೆ. ಈಗ ನಾವು ಮತ್ತೆ ರೆಡ್ಡನ್ನು ಪೋಣಿಸ್ಬೇಕು, ಮಿಡ್ಲಿಗೆ ಬರಬೇಕು. ನೀವು ಒಂದೊಂದನ್ನೇ ಹಿಂಗೆ ಪೋಣಿಸ್ಕೊಂಡು ಅದನ್ನು ಕೆಳಗಡೆ ಇಳಿಸ್ಕೊಂಡ್ರೂ ಕೂಡ ಒಳ್ಳೆಯದಾಗತ್ತೆ. ಹೀಗೆ ಕರೆಕ್ಟಾಗಿ ಇಟ್ಕೊತ ಹೋಗಬೇಕು. ನೆಕ್ಸ್ಟು ಯೆಲ್ಲೋ, ನಾವು ಫಸ್ಟು ಯಾವ ಆರ್ಡರಲ್ಲಿ ಪೋಣಿಸ್ತೀವೋ ಅದೇ ರೀತಿಯಾಗಿ ಪೋಣಿಸ್ತಾ ಬರಬೇಕು. ಹೀಗೆ ಇದೊಂದು ಮಾತ್ರ ಟೈಮ್ ತೊಗೊಳುತ್ತೆ, ಏನಕ್ಕೆ ಅಂದರೆ ಪ್ರತಿ ಸರಿನೂ ಕೂಡ ಹೀಗೆ ಕರೆಕ್ಟಾಗಿ ಎಲ್ಲೆಲ್ಲಿಗೆ ಬರುತ್ತೋ ಅಲ್ಲೆಲ್ಲಿಗೆ ತೊಗೊಂಡೋಗಿ ಇಟ್ಕೊಳ್ಳೋದಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ ಅಷ್ಟೇ. ನೋಡಿ ಹೇಗೆ, ಈಗ ನಿಮಗೆ ಹೇಗೆ ಪೋಣಿಸೋದು ಅಂತ ಗೊತ್ತಾಯಿತು ಅಲ್ವಾ ಫ್ರೆಂಡ್ಸ್.
ಕರೆಕ್ಟಾಗಿ ಅದ್ರ ಮೇಲೆ ಬರೋ ರೀತಿಯಲ್ಲಿ ಇಟ್ಕೊತ ಬನ್ನಿ, ಅಂದರೆ ಒಂದು ಚೂರು ಹೀಗೆ ಅದರ ಪಕ್ಕ ಪಕ್ಕಕ್ಕೆ ನೋಡಿ, ಈ ರೀತಿಯಾಗಿ ಹೀಗೆ ಇಟ್ಕೊತ ಬನ್ನಿ. ನಿಮಗೀಗ ಪೋಣಿಸೋದು ಗೊತ್ತಾಯಿತು ಅಲ್ವಾ ಫ್ರೆಂಡ್ಸ್? ಇದೇ ರೀತಿಯಾಗಿ ನಾನು ಇದಿಷ್ಟನ್ನು ಕೂಡ ಪೋಣಿಸ್ಕೊಂಡು ತಗೊಂಡು ಬರ್ತೀನಿ. ಲಾಸ್ಟಲ್ಲಿ ಹೇಗೆ ಕಾಣಿಸುತ್ತೆ ಮತ್ತು ಎಂಡಲ್ಲಿ ಈ ರೀತಿಯಾದ ರಿಂಗನ್ನು ಹೇಗೆ ಮಾಡ್ಕೊಬೇಕು ಅನ್ನೋದನ್ನು ಕೂಡ ಇನ್ನೊಂದು ಸರಿ ತೋರಿಸ್ತೀನಿ. ನೋಡಿ, ಪೂರ್ತಿ ಆದಮೇಲೆ ಈ ರೀತಿಯಾಗಿ ಕಾಣಿಸುತ್ತೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ? ಈಗ ರಿಂಗನ್ನು ಮಾಡೋದು ತೋರಿಸ್ಕೊಡ್ತೀನಿ. ಫಸ್ಟು ಎಕ್ಸಾಕ್ಟ್ ನಮಗೆ ಎಲ್ಲಿಗೆ ಮುಗಿದಿದೆ ಅಂತ ನೋಡಿಕೊಂಡು ಅಲ್ಲಿಗೆ ಇಟ್ಕೊಂಡು ಕೈಗೆ ಒಂದು 4-5 ಸರಿ ಹೀಗೆ ಸುತ್ತಕೊಬೇಕು ದಾರನ. ರೆಡ್ ಕಲ್ಲರ್ ಫಿಶ್ ವೈರು, ಸ್ವಲ್ಪ ಕಲ್ಲರ್ ಬಿಟ್ಟಿದ್ರಿಂದ ದಾರ ಎಲ್ಲದೂ ಕೂಡ ಕಲ್ಲರ್ ಆಗಿದೆ. ಹೀಗೆ ನೋಡಿ, ಈ ಬೆರಳ ಒಳಗಡೆ ಅಷ್ಟು ದಾರವನ್ನು ಬರೋ ರೀತಿಯಾಗಿ ಇಟ್ಕೊಂಡು ಹೀಗೆ ನಾಟ್ ಬರೋ ರೀತಿಯಲ್ಲಿ ಹಾಕ್ಕೊತ ಬರಬೇಕು. ಈಗ ಕೈಯಿಂದ ತೆಕ್ಕೊತೀನಿ ನೋಡಿ. ಹೀಗೆ ನೋಡಿ, ರಿಂಗ್ ಒಳಗಡೆ ಮತ್ತು ಇದು ನಮ್ಮ ಎಡಗಡೆ ಇರಬೇಕು. ಹತ್ತತ್ರಕ್ಕೆ ಮಾಡಿದ್ರೆ ತುಂಬ ನೀಟಾಗಿ ಬರುತ್ತೆ. ನೋಡಿ, ಹೀಗೇ ಮಾಡ್ತಾ ಹೋಗಬೇಕು. ಹೀಗೆ ಸುತ್ತಲೂ ಕೂಡ ಮಾಡಬೇಕು. ಮಾಡ್ಕೊಂಡು ತಗೋಬರ್ತೀನಿ. ನೋಡಿ, ಈಗ ರಿಂಗ್ ಕಂಪ್ಲೀಟ್ ಆಯಿತು. ಈಗ ಇದನ್ನು ನಾವು ಅಂದರೆ ಪೂರ್ತಿಯಾಗಿ ನಾಟೆ ಬಂದಿದ್ದರಿಂದ ಮತ್ತೆ ಎಕ್ಸ್ಟ್ರಾ ನಾಟ್ ಹಾಕೋದೇನು ಬೇಕಾಗೋದಿಲ್ಲ. ನೋಡಿ, ಈ ಕಡೆಯೂ ಕೂಡ ಈ ಕಡೆ ಇದೆ ನಾಟ್ ರಿಂಗು. ನೋಡಿ, ಹಾರ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ? ನೋಡಿ, ಪೂರ್ತಿ ಹೀಗೆ ಕಾಣಿಸುತ್ತೆ. ಯಾವ್ದಾದ್ರು ಸಣ್ಣ ಫೋಟೋಕ್ಕೆ ಹಾಕ್ಕೊಳ್ಳೋಕ್ಕೆ ಚೆನ್ನಾಗಾಗತ್ತೆ. ನಿಮಗೆ ಇನ್ನೂ ಉದ್ದ ಬೇಕು ಅಂದರೆ ಯಾವ ಫೋಟೋಕ್ಕೆ ನೀವು ಹಾಕ್ತಾ ಇದ್ದೀರಾ ಅನ್ನೋದ್ರ ಮೇಲೆ ದಾರವನ್ನು ಕಟ್ ಮಾಡ್ಕೊಳ್ಳಿ. ಆವಾಗ ನೀಟಾಗಿ ನಿಮಗೆ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ಮಾಡ್ಕೊಬೋದು. ನಾನು ಇದನ್ನು ಸ್ಯಾಂಪಲಿಗಾಗಿ ತೋರಿಸಿರೋದು. ಈ ಹಾರ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಈಗಲೇ ಒಂದು ಲೈಕನ್ನು ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ. ನಾವಿವತ್ತು ಫಿಶ್ ವೈರಿಂದ ಪಟಾಪಟ್ಟಂತ 10 ನಿಮಿಷದಲ್ಲಿ ಆಗುವಂತಹ ಒಂದು ಹಾರವನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ. ನಾನಿಲ್ಲಿ 3 ಕಲರನ್ನು ತೊಗೊಂಡಿದ್ದೀನಿ. ಮತ್ತೊಂದು ಕಲರ್ ಎಲ್ಲೋಯ್ತು ಅಂತ ಕೇಳ್ತಾ ಇದ್ದೀರಾ? ಅದನ್ನು ನಾನು ಆಲ್ರೆಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಈ ರೀತಿಯಾಗಿ ಇಷ್ಟು ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಯಾವ ಅಳತೆಗೆ ಕಟ್ ಮಾಡ್ಕೊಂಡಿದ್ದೀನಿ, ಹೇಗೆ ಏನು ಎಂತ ಅಂತ ನಾನು ಹೇಳ್ತಾ ಬರ್ತೀನಿ. ಅದನ್ನು ಕಟ್ ಮಾಡಿಕೊಂಡಾದ್ಮೇಲೆ ನಾನು ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನೀಗ ರೆಡ್ ಕಲರನ್ನು ಕಟ್ ಮಾಡಿ ತೋರಿಸ್ತೀನಿ. ಫಿಶ್ ವೈರನ್ನು ನಾನು ಫುಲ್ 3 ಬಂಡಲನ್ನು ತೊಗೊಂಡಿದ್ದೆ. ಗ್ರೀನ್ ಪೂರ್ತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಉದ್ದಾದ ಹಾರವನ್ನು ಮಾಡೋದಿವತ್ತು ತೋರಿಸ್ತೀನಿ. ಬರೀ ಫಿಶ್ ವೈರ್ ಹಾಕಿದ್ರೆ ತುಂಬ ಕಡಿಮೆ ಬರುತ್ತೆ. ನಾವಿವತ್ತು ಫಿಶ್ ವೈರ್ ಜೊತೆಗೆ ಬೀಡ್ಸನ್ನು ಕೂಡ ಹಾಕ್ತಾ ಇದ್ದೀನಿ, ಗೋಲ್ಡನ್ ಬೀಡ್ಸ್. ನಾನಿಲ್ಲಿ 6 ಇಂಚನ್ನು ತಗೋತಾ ಇದ್ದೀನಿ. 6 ಇಂಚಿಗೆ ನಾನು ಫಿಶ್ ವೈರನ್ನು ಕಟ್ ಮಾಡ್ಕೊತಾ ಇದ್ದೀನಿ. ಎಲ್ಲದನ್ನು ಕೂಡ ಇದೇ ಅಳತೆಗೇನೆ ಕಟ್ ಮಾಡ್ಕೋಬೇಕು. ಅಷ್ಟು ಕೂಡ ಕಟ್ ಮಾಡಿಕೊಂಡು ತೊಗೊಂಡು ಬರ್ತೀನಿ. ಕಟ್ ಮಾಡಿಕೊಂಡು ಆದಮೇಲೆ ಏನು ಮಾಡಬೇಕು ಅಂದರೆ, ಇಲ್ಲಿ 6 ಲೈನ್ಗಳು ಕಾಣಿಸುತ್ತೆ. ಕರೆಕ್ಟ್ ಮಿಡ್ಲಲ್ಲಿ ಈ ರೀತಿಯಾಗಿ ಹರ್ಕೊಬೇಕು. ಅಂದರೆ ನಮಗೆ 3 ಲೈನ್ಗಳು ಬೇಕು. ಇಷ್ಟು ಇದ್ದರೆ ಸಾಕಾಗತ್ತೆ. ಆನಂತರ ಇಲ್ಲಿ ಮಿಡ್ಲಲ್ಲಿ ಹೀಗೆ ಫೋಲ್ಡ್ ಮಾಡಿ ಇಲ್ಲೊಂದು ಮಾರ್ಕ್ ಬರೋ ರೀತಿಯಾಗಿ ಮಾಡ್ಕೊಬೇಕು. ಈಗ ಅಷ್ಟು ಮುಗಿಸ್ಕೊಂಡು ತಗೊಂಡು ಬರ್ತೀನಿ. ಆಮೇಲೆ ಏನು ಮಾಡೋದು ಅಂತ ನೋಡೇ ಬಿಡೋಣ ಅಲ್ವಾ? ನೋಡಿ, ಅಷ್ಟು ಕೂಡ ಕಟ್ ಮಾಡಿಕೊಂಡು ಆಯಿತು. ಈಗ ಹಾರವನ್ನು ಹೇಗೆ ಮಾಡೋದು ಅಂತ ನೋಡಿಬಿಡೋಣ. ಬನ್ನಿ, ಇದನ್ನು ಈ ಕಡೆ ಇಟ್ಕೊಳ್ಳೋಣ.
ನಾನು ಸೂಜಿಗೆ ದಾರವನ್ನು ಪೋಣಿಸಿ ಇಟ್ಕೊಂಡಿದ್ದೀನಿ. ನಾನೀಗ ನಾರ್ಮಲ್ಲಾಗಿ ಒಂದು ಬೀಡ್ಸನ್ನು ಫಸ್ಟು ಪೋಣಿಸ್ಕೊತೀನಿ. ಅದನ್ನು ದಾರ ಒಂದಿಷ್ಟು ಉದ್ದ ಇಟ್ಕೊಂಡು ಇಲ್ಲಿಗೆ ನಾನು ನಾಟನ್ನು ಹಾಕ್ಕೊತೀನಿ. ಆ ಮಣಿಗಳು ಮುಂದಿಂದು ಈ ಕಡೆ ಜಾರಿ ಬರಬಾರ್ದು ಅಂತ ಅಷ್ಟೇ. ಈ ಮಣಿಯನ್ನು ಸೇರಿಸಿ ನಾನಿನ್ನು 5 ಮಣಿಗಳನ್ನು ಪೋಣಿಸ್ತೀನಿ. ಅಂದರೆ ಟೋಟಲ್ಲಾಗಿ ನಾವು 6 ಮಣಿಗಳನ್ನು ಪೋಣಿಸ್ಬೇಕು. ನಾನಿಲ್ಲಿ 1 ಮಣಿ ಮುಂಚಿತವಾಗಿ ಪೋಣಿಸಿದ್ರಿಂದ ನಾನೇನು ಮಾಡ್ತಾ ಇದ್ದೀನಿ ಅಂತಂದರೆ 5 ಮಣಿಯನ್ನು ಪೋಣಿಸ್ತಾ ಇದ್ದೀನಿ. ಈಗ ಹೀಗೆ ನೀವು ಮುಂಚೆ ಮಾಡಿಕೊಂಡಿಲ್ಲ ಅಂದರೆ ಈ ರೀತಿಯಾಗಿ ಮಾಡಿಕೊಳ್ಳಿ. ಆನಂತರ ಕರೆಕ್ಟ್ ಈ ಮಿಡ್ಲ್ ಪ್ಲೇಸ್ ಏನಿದೆ ಅದಕ್ಕೆ ಸೂಜಿಯನ್ನು ಚುಚ್ಚಬೇಕು. ಆಮೇಲೆ ಈ ಕಡೆ ತುದಿಯನ್ನು ಸೂಜಿಗೆ ಚುಚ್ಚಬೇಕು. ಆಮೇಲೆ ಈ ಕಡೆ ತುದಿಯನ್ನು ಕೂಡ ಸೂಜಿಗೆ ಚುಚ್ಚಬೇಕು. ನೋಡಿ, ಹೀಗೆ 8 ಆಕಾರದಲ್ಲಿ ಬರಬೇಕು. 6 ಮಣಿ ಪೋಣಿಸಿ ಆದಮೇಲೆ ನಾನು ಈ ರೀತಿಯಾಗಿ ಮಾಡಿದ್ದೀನಿ. ಹೀಗೆ ಮಧ್ಯಕ್ಕೆ ಚುಚ್ಚಿಕೊಂಡು ಆದಮೇಲೆ ಈ ಕಡೆ ಮತ್ತು ಆ ಕಡೆ ತುದಿಯನ್ನು ನಾವು ಚುಚ್ಚಬೇಕು. ನೋಡಿ, ಒಂದೇ ಸೈಡಲ್ಲಿ ಚುಚ್ಚಿದ್ರೆ 8 ಆಕಾರ ಕರೆಕ್ಟಾಗಿ ಬರೋದಿಲ್ಲ. ಅದಕ್ಕಾಗಿ ನೋಡಿಕೊಂಡು ಆ ಕಡೆ ಒಂದ್ಸರಿ ಈ ಕಡೆ ಒಂದ್ಸರಿ ಚುಚ್ಚಬೇಕು. ಹೀಗೆ ಫ್ಲವರನ್ನು ಮಾಡ್ಕೊಬೇಕು. ಹೀಗೆ ತುದಿಗೆ ಚುಚ್ಚುತ್ತಾ ಇದ್ದೀನಿ. ಒಂದು ಸರಿ ಆ ಕಡೆ, ಒಂದು ಸರಿ ಈ ಕಡೆ. ನೋಡಿ, ಈಗ ಒಂದು ಫ್ಲವರ್ ಆದ ರೀತಿಯಲ್ಲಿ ಆಗಿದೆ. ಇದನ್ನು ನಾನು ಸೂಜಿಯಿಂದ ಕೆಳಗಡೆ ಇಳಿಸ್ತೀನಿ. ಆನಂತರ ಮತ್ತೆ 6 ಮಣಿಗಳನ್ನು ಪೋಣಿಸ್ತೀನಿ. ನಾನು ಇಲ್ಲಿ 2 ಮಣಿಗಳು ಜಾಯಿಂಟ್ ಆಗಿದೆ, ನಾನು ಹಾಗೇ ಪೋಣಿಸ್ತಾ ಇದ್ದೀನಿ. ಏನು ಪ್ರಾಬ್ಲಮ್ ಏನು ಇಲ್ಲ ಅಂತ. 6 ಮಣಿ ಪೋಣಿಸಿ ಆದಮೇಲೆ ಈಗ ಇನ್ನೊಂದು ಕಲ್ಲರನ್ನು ತಗೋತಾ ಇದ್ದೀನಿ. ಇನ್ನೊಂದು ಕಲ್ಲರನ್ನು ಕೂಡ ಕರೆಕ್ಟ್ ಮಧ್ಯಕ್ಕೆ ಚುಚ್ಚಿ ಈ ಕಡೆ ತುದಿಯನ್ನು ಸೂಜಿಗೆ ಚುಚ್ಚಬೇಕು. ಮತ್ತು ಈ ಕಡೆ ತುದಿಯನ್ನು ಸೂಜಿಗೆ ಚುಚ್ಚಬೇಕು. ಹೀಗೆ 3 ಫಿಶ್ ವೈರ್ಗಳನ್ನು ಚುಚ್ಚಬೇಕು. ಒಂದ್ಸರಿ ಈ ಕಡೆ, ಒಂದ್ಸರಿ ಈ ಕಡೆ, ಒಟ್ಟು 6 ಈ ರೀತಿಯಾಗಿ ಬರಬೇಕು. ಅಂದರೆ 6 ಫ್ಲವರ್ ರೀತಿ, ಅಂದರೆ ಎಲೆಗಳ ರೀತಿಯಲ್ಲಿ ಬರಬೇಕು. ಆವಾಗ ಒಂದು ಲುಕ್ ಬರುತ್ತೆ. ಅಂದರೆ 6 ಹಾಕಿದ್ರೆ ಒಂದು ಫ್ಲವರ್ ರೀತಿಯಾಗಿ ಕಾಣಿಸುತ್ತಲ್ಲ, ಅದಕ್ಕಾಗಿ 6 ಹಾಕಬೇಕು. ಮತ್ತೆ 6 ಹಾಕಿ ಈ ಫಿಶ್ ವೈರನ್ನು ಹಾಕಿ ಆದಮೇಲೆ 6 ಬೀಡ್ಸ್ಗಳನ್ನು ನಾನಿಲ್ಲಿ ಹಾಕ್ತಾ ಇದ್ದೀನಿ. ಈಗ ರೆಡ್ ಆಯಿತು, ಯೆಲ್ಲೋ ಆಯಿತು. ಈಗ ನಾವು ಗ್ರೀನನ್ನು ಪೋಣಿಸ್ತಾ ಇದ್ದೀನಿ ಮಧ್ಯಕ್ಕೆ. ಅದನ್ನು ಕೂಡ ಇದೇ ರೀತಿಯಾಗಿ ಪೋಣಿಸ್ಬೇಕು. ಸೂಜಿಯಿಂದ ಇಳಿಸ್ಕೊಂಬಿಡಿ, ಮಿಸ್ ಆಗಿ ಇಳ್ಕೊಂಡು ಹೋಯಿತು. ಆಮೇಲೆ ನಾನು ಹೇಗೆ ಕಾಣುತ್ತೆ ಅಂತ ನೋಡೋಕ್ಕೆ ಸ್ವಲ್ಪ ದೂರ ಮಾಡಿದ್ದೆ, ಅದನ್ನು ಬಿಚ್ಚಿದ್ದೀನಲ್ಲ ಅದಕ್ಕೆ ನಿಮಗಲ್ಲಿ ಮಡಚಿರೋದು ಗೊತ್ತಾಗ್ತಾ ಇದೆ. ಒಂದ್ಸರಿ ಗ್ರೀನು, ಒಂದ್ಸರಿ ರೆಡ್ಡು, ಒಂದ್ಸರಿ ಎಲ್ಲೋ, ಹೀಗೆ 3 ಕಲ್ಲರ್ಗಳನ್ನು ಹಾಕ್ಕೊಂಡು ಮಾಡಿಕೊಂಡು ಎಷ್ಟು ಉದ್ದ ಬೇಕು ಅಂತ ನೋಡ್ಕೊಂಡು ಬಂದುಬಿಟ್ರೆ ನಮ್ಮ ಹಾರ ರೆಡಿ ಆಗಿಬಿಡುತ್ತೆ. ಫಸ್ಟು ನಾನು ರೆಡ್ ಹಾಕಿದ್ದೀನಲ್ಲ, ಹಾಗೆ ನೆಕ್ಸ್ಟ್ ಎಲ್ಲೋ, ಆಮೇಲೆ ಗ್ರೀನು. ಇದೇ ರೀತಿಯಾಗಿ ಪೂರ್ತಿ ಉದ್ದಕ್ಕೂ ಕೂಡ ಮಾಡಿಕೊಂಡು ತೊಗೊಂಬರ್ತೀನಿ. ಯಾವ ರೀತಿಯಾಗಿ ಕಾಣಿಸುತ್ತೆ ಅನ್ನೋದನ್ನು ಹೇಳ್ತೀನಿ. ನೋಡಿ, ಇಷ್ಟು ಪೋಣಿಸ್ಕೊಂಬಂದಿದ್ದೀನಿ. ಈಗ ನಮಗೆ
ಕೆಳಗಡೆ ಏನಾದರೂ ಬೇಕಾಗತ್ತಲ್ಲ, ನಾನಿಲ್ಲಿ ಏನು ಮಾಡ್ತಾ ಇದ್ದೀನಿ, ಒಂದು 8 ಮಣಿಗಳನ್ನು ಪೋಣಿಸ್ತಾ ಇದ್ದೀನಿ. ನೀವು ಬೇಕಾದ್ರೆ ಉದ್ದ ಬೇಕಾದರೂ ಕೂಡ ಮಾಡ್ಕೊಬೋದು. ನಾನಿಲ್ಲಿಂದು 8 ಮಣಿಗಳನ್ನು ಪೋಣಿಸ್ತಾ ಇದ್ದೀನಿ. 6 7 8 ಆದಮೇಲೆ ಇಲ್ಲಿ ರೆಡ್ಡನ್ನು ಒಂದು ಪೋಣಿಸ್ತಾ ಇದ್ದೀನಿ. ಪೋಣಿಸಿ, ನಿಮಗೆ ಪೋಣಿಸೋದು ಗೊತ್ತಾಯಿತು ಅಲ್ವಾ? ರೆಡ್ ಆದಮೇಲೆ ಎಲ್ಲೋ, ಅಂದರೆ 3 ಕಲ್ಲರನ್ನು ಒಂದೊಂದನ್ನು ಹಾಕಬೇಕು. ಅಲ್ಲಿ ಮಿಡ್ಲ್ ಬರುತ್ತಲ್ಲ ಅದಕ್ಕೋಸ್ಕರ. ಹೀಗೆ ಈಗ ಗ್ರೀನ್ ನೋಡಿ, ಹೀಗೆ 3 ಕಲ್ಲರ್ ಆದಮೇಲೆ ನಾವು ದಾರವನ್ನು ಪೂರ್ತಿ ಎಳ್ಕೋಬೇಕು. ಆಮೇಲೆ ಒಂದು ಮಣಿಯನ್ನು ಪೋಣಿಸ್ಕೊಬೇಕು. ಒಂದು ಮಣಿ ಪೋಣಿಸಿ ಆ ತುದಿವರೆಗೆ ತಂದು ಇಲ್ಲೇ ವಾಪಸ್ ತುದಿವರೆಗೆ ಬರಬೇಕು. ಅಂದರೆ ಇಲ್ಲಿ ಈ ಫಿಶ್ ವೈರ್ ಒಳಗಡೆ ಸೂಜಿ ಬರಬೇಕು. ಅಂದರೆ ಸ್ವಲ್ಪ ಟಫ್ ಆಗುತ್ತೆ, ಬಟ್ ಬಂದರೆ ಚೆನ್ನಾಗೆ ಬರುತ್ತೆ. ಇಲ್ಲ ಅಂದರೆ ನಾವು ಇದನ್ನು ಮಾಡಿಕೊಂಡು ಇಲ್ಲಿ ಬೀಡ್ಸನ್ನು ನಾಟ್ ಹಾಕ್ಕೊಬೇಕು ಅಷ್ಟೇ. ಇಷ್ಟು ಆದಮೇಲೆ ಇಲ್ಲಿ ನಾನು 4 ಮಣಿಯ ಒಳಗಡೆ ಬರಬೇಕು. 4 ಬಿಟ್ಟು 6 ಬಂದರೂ ಕೂಡ ಚೆನ್ನಾಗಿ ಕಾಣಿಸುತ್ತೆ. 6 ಬರೋಣ ಅಲ್ವಾ? 6 ಮಣಿಯ ಒಳಗಡೆ ಇಲ್ಲಿ ಬಂದಿದ್ದೀನಿ. 6 ಮಣಿಯ ಒಳಗಡೆ ಬಂದಾಯಿತು. ಈಗ ಏನು ಮಾಡಬೇಕು? ಮತ್ತೆ 2 ಮಣಿಗಳನ್ನು ಪೋಣಿಸ್ಬೇಕು. ಆಮೇಲೆ ಇದೇ ರೀತಿಯಾಗಿ ಹೀಗೇ ಮುಂದುವರ್ಕೊಂಡು ಹೋಗಬೇಕು. ಇದೇ ರೀತಿ ಪೂರ್ತಿ ಮಾಡ್ಕೊಂಡು ತಗೋಬರ್ತೀನಿ. ನೋಡಿ, ಪೂರ್ತಿ ಮುಗಿಸಿದ್ದೀನಿ. ಇಲ್ಲಿ ಲಾಸ್ಟಲ್ಲಿ ಆವಾಗ ನಾವು ನಾಟ್ ಹಾಕಿದ್ವಲ್ಲ, ಅದೇ ರೀತಿಯಾಗಿ ನಾಟನ್ನು ಹಾಕ್ಕೊಬೇಕು. ಸೂಜಿನ ತೆಕ್ಕೊಂಬಿಡಿ. ಹೀಗೆ ಟೈಟಾಗಿ ಲಾಸ್ಟ್ ಮಣಿಗೆ ನಾಟನ್ನು ಹಾಕ್ಕೋಬೇಕು. ಹಾಕ್ಕೊಂಡು ನಾವು ಅಲ್ಲಿ ಆ ಕಡೆ ಎಷ್ಟು ದಾರವನ್ನು ಬಿಟ್ಕೊಂಡಿದ್ವೋ ಅಷ್ಟು ಬಿಟ್ಕೊಬೇಕು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಹೀಗೆ ಹಾಕಿದ್ರೆ ಎಷ್ಟು ಗ್ರ್ಯಾಂಡಾಗಿ ಕಾಣಿಸುತ್ತೆ. ಇದು ಕೂಡ ಕೆಳಗಡೆ ಜೋತ್ಕೊಂಡು ಬರುತ್ತೆ. ತುಂಬ ಗ್ರ್ಯಾಂಡಾಗಿ ಈಸಿಯಾಗಿ ಮಾಡ್ಬೋದಲ್ವ ಫ್ರೆಂಡ್ಸ್? ನಾವು ಇವತ್ತು ಒಂದು ಗ್ರ್ಯಾಂಡಾದ ಫಿಶ್ ವೈರಿನ ಹಾರವನ್ನು ಮಾಡೋದು ಹೇಗೆ ಅಂತ ನೋಡೋಣ. ನಾನಿಲ್ಲಿ 4 ಕಲರ್ ಫಿಶ್ ವೈರನ್ನು ತೊಗೊಂಡಿದ್ದೀನಿ. ಗ್ರೀನ್ ಆಲ್ರೆಡಿ ಕಟ್ ಆಗೋಗಿದೆ, ರೆಡ್ಡು, ಬ್ಲೂ ಮತ್ತು ಎಲ್ಲೋ, ಇದು ಎಲ್ಲ ಕಟ್ ಆಗಿದೆ. ಸ್ವಲ್ಪ ಇಟ್ಕೊಂಡು ಈಗ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಇದು ಕಟ್ ಆದಮೇಲೆ ಫ್ಲ್ಯಾಶ್ ಆಯಿತು, ಕಟ್ ಆಗೋಯ್ತಲ್ಲ ಅಂತ. ಇಟ್ಸ್ ಓಕೆ. ಈಗ ಹೇಗೆ ಕಟ್ ಮಾಡೋದು, ಏನು ಮಾಡೋದು ಎನ್ನೋದು ಅನ್ನೋದನ್ನು ನೋಡೋಣ ಬನ್ನಿ. ಒಂದು 6 ಇಂಚು ನಾನು ತಗೊಂಡಿದ್ದೀನಿ. ಇದೇ ಅಳತೆಗೆ ಎಲ್ಲದನ್ನು ಕೂಡ ಕಟ್ ಮಾಡ್ಕೊಬೇಕು. ನಿಮಗೆ ಎಷ್ಟು ಉದ್ದ ಹಾರ ಬೇಕು ಅಂತ ನೋಡಿಕೊಂಡು ನಾವು ಫಿಶ್ ವೈರನ್ನು ಕಟ್ ಮಾಡ್ಕೊಬೇಕು. ಅಂದರೆ ನಮಗೆ ತುಂಬ ಉದ್ದ ಹಾರ ಬೇಕು ಅಂತ ಆದರೆ ನಾವು ಜಾಸ್ತಿ ಫಿಶ್ ವೈರ್ಗಳನ್ನು ಕಟ್ ಮಾಡ್ಕೊಬೇಕು. ಇಲ್ಲ ಅಂತಂದರೆ ನಾರ್ಮಲ್ಲಾಗಿ ಸ್ವಲ್ಪ ಕಟ್ ಮಾಡಿಕೊಂಡ್ರು ಕೂಡ ಆಗುತ್ತೆ. ಸ್ವಲ್ಪ ಶಾರ್ಟಾಗಿ ಮಾಡ್ತೀವಿ ಅಂತ ಆದರೆ ಈಗ ಇದಿಷ್ಟನ್ನು ಕೂಡ ಕಟ್ ಮಾಡಿಕೊಂಡು ತೊಗೊಂಡು ಬರ್ತೀನಿ. ಆಮೇಲೆ ಹೇಗೆ ಹಾರವನ್ನು ಮಾಡೋದು ಅನ್ನೋದನ್ನು ಹೇಳ್ತೀನಿ. ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ, ನೀವು ನೋಡಿದ್ರೆ ಖಂಡಿತ ಮಾಡೇ ಮಾಡ್ತೀರಾ. ಅಷ್ಟು ತುಂಬ ಚೆನ್ನಾಗಿದೆ ಅಂತ ಅನಿಸುತ್ತೆ. ಮತ್ತು ಸಖತ್ ಈಸಿಯಾಗೂ ಕೂಡ ಇದೆ. ಬೇಗ ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬಂದುಬಿಡೋಣ ಬನ್ನಿ. ನೋಡಿ, ಎಲ್ಲದೂ ಕೂಡ ಕಟ್ ಮಾಡ್ಕೊಂಡು ತಂದಾಯಿತು. 4 ಕಲರ್ ಇದೆ. ಈಗ ಹೇಗೆ ಮಾಡೋದು ಅಂತ ನೋಡಿಬಿಡೋಣ ಅಲ್ವಾ? ಈಗ ನಾನೊಂದು
ಒಂದಷ್ಟು ಪರ್ಲನ್ನು ತೊಗೊಂಡಿದ್ದೀನಿ. ವೈಟ್ ಪರ್ಲ್ ಆದರೆ ನಿಮ್ಮ ಹತ್ರ ಯಾವ ಕಲರ್ ಇರ್ತಿದ್ಯೋ ಆ ಕಲರನ್ನು ತೊಗೊಳ್ಳಿ. ಒಂದಷ್ಟು ಉದ್ದದ ದಾರವನ್ನು ತೊಗೊಂಡಿದ್ದೀನಿ. ಇಲ್ಲಿ ನಾನು ಹಾರ ಮಾಡ್ತಿರೋದ್ರಿಂದ ಯಾವುದೇ ರೀತಿಯಾದ ರಿಂಗನ್ನು ಹಾಕ್ತಾ ಇಲ್ಲ, ನಾರ್ಮಲ್ ನಾಟನ್ನು ಹಾಕ್ಕೋತಾ ಇದ್ದೀನಿ. ಒಂದು ಇಷ್ಟುದ ದಾರವನ್ನು ಬಿಟ್ಟು ಎರಡು ಮೂರು ನಾಲ್ಕು ನಾಟನ್ನು ಹಾಕ್ಕೊಬೇಕು. ಮಣಿ ಆ ಕಡೆ ಬಿಟ್ಟು ಹೋಗಬಾರ್ದು ಅನ್ನೋದಕ್ಕೋಸ್ಕರ ಹೀಗೆ. ಈಗ ಒಂದು ಹತ್ತು ಮಣಿಗಳನ್ನು ನಾವು ಇಲ್ಲಿ ಪೋಣಿಸ್ಕೊಬೇಕು. ಅಂದರೆ ಸ್ಟಾರ್ಟಿಂಗಲ್ಲಿ ಮಣಿ ಇದ್ದರೆ ಸಖತ್ ಗ್ರ್ಯಾಂಡಾಗಿ ಕಾಣಿಸುತ್ತೆ ಅಂತ ಅನ್ನಿಸ್ತು. ಅದಕ್ಕೋಸ್ಕರ ಒಂದಷ್ಟು ಮಣಿಯನ್ನು ಹಾಕ್ಕೊಬೇಕು. ಹತ್ತು ಬಿಟ್ಟು ಹದಿನೈದು ಹಾಕ್ಕೊಂಡ್ರೂ ಕೂಡ ಚೆನ್ನಾಗಿ ಕಾಣಿಸುತ್ತೆ. ನಾನಿಲ್ಲೊಂದು ಐದು ಹತ್ತು ಮಣಿಗಳನ್ನು ಇಲ್ಲಿ ಪೋಣಿಸ್ಕೊಂಡಿದ್ದೀನಿ. ಇದನ್ನು ನಾವು ತುದಿವರೆಗೂ ಕೂಡ ತಂದಿದ್ದೇನೆ. ಈಗ ಏನು ಮಾಡಬೇಕು ಅಂದರೆ, ಒಂದು ಕಲರ್ ಫಿಶ್ ವೈರನ್ನು ತಗೋಬೇಕು. ಹೀಗೆ ಮಿಡ್ಲಲ್ಲಿ ಅಂದರೆ ಹೀಗೆ ಒಂದು ರಿಂಗನ್ನು ಮಾಡ್ಕೊಳ್ಳಿ. ರಿಂಗ್ ಮಾಡಿಕೊಂಡು ಹೀಗೆ ಇಟ್ಕೊಳ್ಳಿ ಕರೆಕ್ಟಾಗಿ ಮಧ್ಯಕ್ಕೆ. ಇದನ್ನು ನಾವು ಸೂಜಿಯಲ್ಲಿ ಪೋಣಿಸ್ಬೇಕು, ಕರೆಕ್ಟಾಗಿ ಮಧ್ಯಕ್ಕೆ ಬರೋ ರೀತಿಯಲ್ಲಿ ಪೋಣಿಸ್ಬೇಕು. ಹೀಗೆ ಪೋಣಿಸ್ಬೇಕು. ಈಗ ನೆಕ್ಸ್ಟ್ ಒಂದು ತೋರಿಸ್ತೀನಿ. ಇನ್ನೊಂದು ನೋಡಿ, ಹೀಗೆ ಇಟ್ಕೊಳ್ಳಿ. ಒಂದು ಅರ್ಧ ಇಂಚಿನಷ್ಟು ಇವೆರಡು ಹೀಗೆ ಒಳಗಡೆ ಹೋಗಿರಲಿ. ಆನಂತರ ಅದನ್ನು ಕರೆಕ್ಟಾಗಿ ಮಿಡ್ಲಲ್ಲಿ ಇಟ್ಟು ಹೀಗೆ ಪೋಣಿಸ್ಬೇಕು. ನೋಡಿ, ಈ ರೀತಿಯಾಗಿ ಆಯಿತು. ಇನ್ನೊಂದು ಕೂಡ ಇದೇ ರೀತಿಯಾಗಿ ಮಾಡ್ಕೊಬೇಕು. ಹೀಗೆ ಹೀಗೆ ಮಾಡಿಕೊಂಡು ನೋಡಿ, ಒಂದು ಚೂರು ಹಾಕೋದು ವ್ಯತ್ಯಾಸ ಆದರೂ ಬಿಟ್ಕೊಂಡ್ಬಿಡುತ್ತೆ. ನೋಡಿಕೊಂಡು ಹಾಕ್ಕೊಬೇಕು ಹೀಗೆ. ಇದನ್ನು ನಾವೀಗ ಪೋಣಿಸ್ಕೊಬೇಕು. ಒಂದು ನಿಮಿಷ, ಅದು ಸ್ವಲ್ಪ ಸೊಟ್ಟ ಆದ ಹಾಗೆ ಅನಿಸ್ತಾ ಇತ್ತು, ಅದಕ್ಕೆ ತೆಗೆದೆ. ಹೀಗೆ ಒಟ್ಟು ಆರು ಆ ಕಡೆ ಈ ಕಡೆ ಎಲೆಗಳು ಬಂದ ಹಾಗೆ ಆಯಿತು. ಈಗ ಸೂಜಿಯಿಂದ ಕೆಳಗಡೆ ಇಳಿಸೋಣ. ಆನಂತರ ಒಂದು ಬೀಡ್ಸನ್ನು ಇಲ್ಲಿ ಹಾಕೋಣ. ಆಮೇಲೆ ಇನ್ನೊಂದು ಕಲ್ಲರನ್ನು ತಗೋಬೇಕು. ನಾನೀಗ ಎಲ್ಲವನ್ನು ತಗೋತಾ ಇದ್ದೀನಿ, ಟ್ರಯಲ್ ನೋಡಿದ್ದೀನಿ, ಅದಕ್ಕೋಸ್ಕರ ಎಲ್ಲರಲ್ಲೂ ಹೋಲ್ ಇದೆ. ಹೇಗೆ ಕಾಣಿಸುತ್ತೆ ಅಂತ ನೋಡಿಕೊಂಡು ವೀಡಿಯೋ ಮಾಡೋಣ ಅಂತ ಅನ್ನಿಸ್ತು. ಅದಕ್ಕೋಸ್ಕರ ಸುಮಾರು 90% ಅಷ್ಟು ಟ್ರಯಲ್ ನೋಡೇ ವೀಡಿಯೋ ಮಾಡಿರ್ತೀನಿ. ಕೆಲವೊಂದು ಫಸ್ಟ್ ಟೈಮ್ ಹೀಗೆ ನೋಡೋಣ ಅಂದ್ಕೊಂಡು ಮಾಡ್ತಾನೆ ವೀಡಿಯೋ ಮಾಡಿರ್ತೀನಿ, ಅಂಥದ್ದನ್ನು ಮಾತ್ರ ಡೈರೆಕ್ಟ್ ಅಪ್ಲೋಡ್ ಆಗಿರುತ್ತೆ. ಇಲ್ಲ ಅಂತಂದರೆ ಹೀಗೆ ನೋಡಿಕೊಂಡೇ ಮಾಡಿರ್ತೀನಿ. ಹೀಗೆ ಮೂರು ಪೋಣಿಸಿ ಆದಮೇಲೆ ಸೂಜಿಯಿಂದ ಇಳಿಸ್ಬೇಕು. ಮತ್ತು ಒಂದು ಬೀಡ್ಸನ್ನು ಇಲ್ಲಿ ಹಾಕ್ಕೊತೀನಿ. ಒಂದೊಂದು ಕಲ್ಲರ್ ಹಾಕಿದ ಮೇಲೂ ಕೂಡ ಒಂದೊಂದು ಬೀಡ್ಸನ್ನು ಹಾಕ್ತಾ ಹೋಗಬೇಕು. ಹೀಗೆ ನಾನೀಗ ರೆಡ್ಡನ್ನು ತಗೋತಾ ಇದ್ದೀನಿ. ಇದೇ ರೀತಿಯಾಗಿ ಪ್ರತಿ ಸರಿನೂ ಕೂಡ ಮೂರು ಮೂರು ಹಾಕ್ಕೊತ ಬರಬೇಕು. ಆಮೇಲೆ ಒಂದು ಬೀಡ್ಸನ್ನು ಹಾಕಬೇಕು. ಪ್ರತಿ ಸರಿನೂ ಒಂದೊಂದು ಕಲರ್ ಚೇಂಜ್ ಆಗ್ತಾ ಹೋಗುತ್ತೆ. ಇದೇ ರೀತಿಯಾಗಿ ನೆಕ್ಸ್ಟು ನಾನು ಗ್ರೀನನ್ನು ಹಾಕ್ತೀನಿ. ಮತ್ತು ಯಥಾ ಪ್ರಕಾರವಾಗಿ ಬ್ಲೂಗೆ ಬರ್ತೀನಿ. ಹೀಗೇ ಕೊನೆವರೆಗೂ ಕೂಡ ಮಾಡಬೇಕು. ನೋಡಿ, ಈ ರೀತಿಯಾಗಿ ಕಾಣಿಸುತ್ತೆ. ಫಸ್ಟ್ ಇನ್ನೊಂದು ನಾವು ಅಲ್ಲಿ ಕೆಳಗಡೆ ಹೋದ್ಮೇಲೆ ಸರಿಯಾಗತ್ತೆ, ಅದಕ್ಕಾಗಿ ಟೈಟ್ ಮಾಡಿದ್ದೀನಿ ಅಷ್ಟೆ. ಇದು ಪೂರ್ತಿ ಆದಮೇಲೆ ಚೆನ್ನಾಗಿ ಕಾಣಿಸುತ್ತೆ. ಈಗಲೂ ಕೂಡ ಚೆನ್ನಾಗೇ ಕಾಣಿಸ್ತಾ ಇದೆ, ಡಿಫ್ರೆಂಟಾಗಿ ಇದೆ. ನಾನು ನಿಮಗೆ ಪೂರ್ತಿ ಮಾಡ್ಕೊಬಂದು ಹೇಗೆ ಕಾಣಿಸುತ್ತೆ ಅನ್ನೋದನ್ನು ತೋರಿಸ್ತೀನಿ. ನಾವೀಗ ಕೊನೆಯ ಹಂತದಲ್ಲಿ ಇದ್ದೀವಿ. ಈಗ ಮತ್ತೆ ನಾನು ಇಲ್ಲಿ ಫಸ್ಟ್ ಹತ್ತು ಬೀಡ್ಸ್ಗಳನ್ನು ಪೋಣಿಸಿದ್ನಲ್ಲ, ಅದೇ ರೀತಿಯಾಗಿ ಈ ಕಡೆಯೂ ಕೂಡ ಹತ್ತು ಬೀಡ್ಸನ್ನು ಪೋಣಿಸ್ಬೇಕು. ತುಂಬ ಈಸಿಯಾಗಿ
ತುಂಬ ಬೇಗ ಮಾಡ್ಕೊಬೋದು, ಏನು ಜಾಸ್ತಿ ಟೈಮ್ ಕೂಡ ತಗೊಳ್ಳಲಿಲ್ಲ. ನೀವು ಕೂಡ ಈಸಿಯಾಗಿ ಮಾಡಿಕೊಂಡ್ರೆ ದೇವ್ರ ಫೋಟೋಕ್ಕಾಗಲಿ, ಇಲ್ಲ ಇನ್ನೂ ಉದ್ದ ಮಾಡಿಕೊಂಡ್ರೆ ಬಾಗಿಲಿಗಾಗಲಿ ಎಲ್ಲ ಹಾಕ್ಕೊಬೋದು. ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ. ನಾವು ಎಷ್ಟೆಷ್ಟೋ ದುಡ್ಡು ಕೊಟ್ಟು ಅಂಗಡಿಯಿಂದ ತೊಗೊಂಡು ಬರ್ತೀವಿ, ಅದ್ರ ಬದಲು ನಾವೇನೇ ಈ ರೀತಿದೆಲ್ಲ ಮಾಡಿಕೊಂಡ್ರೆ ತುಂಬ ಮನೆಯೂ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈಗ ಲಾಸ್ಟಲ್ಲಿ ನಾಟನ್ನು ಹಾಕಬೇಕು, ಆ ಮಣಿ ಬಿದ್ದು ಹೋಗದೇ ಇರೋ ರೀತಿಲಿ. ಅದ್ರ ಹತ್ರನೇ ಬರಬೇಕು ಅಂದರೆ ನೋಡಿ, ಈ ನಾಟ್ ಒಳಗಡೆ ಹೀಗೆ ಸೂಜಿಯನ್ನು ಹಾಕ್ಕೊಬೇಕು. ಹೀಗೆ ನೋಡಿ ಎಷ್ಟು ಹತ್ರನೇ ಬಂದಿದೆ. ಇಷ್ಟು ಹತ್ರ ಬರಬೇಕು ಅಂದರೆ ಈ ರೀತಿಯಾಗಿ ಮಾಡಿದ್ರೆ ತುಂಬ ಹತ್ತಿರಕ್ಕೆ ಅದರ ಮೇಲೆ ನಮಗೆ ಎಲ್ಲಿ ನಾಟ್ ಬೇಕೋ ಅಲ್ಲೇ ಬರುತ್ತೆ. ಈಗ ಪೂರ್ತಿ ಹೇಗಾಗಿದೆ ಅಂತ ತೋರಿಸ್ತೀನಿ. ನಾವು ಫಸ್ಟು ಇಲ್ಲಿ ನಾಟನ್ನು ಹಾಕ್ಕೊಂಡಿದ್ವಿ ನೋಡಿ, ಎಷ್ಟು ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ ಅಂತ, ತುಂಬ ಚೆನ್ನಾಗಿ ಬಂದಿದೆ. ನಾವು ಇಲ್ಲಿ ಮಧ್ಯ ಮಣಿ ಹಾಕೋದ್ರಿಂದ ತುಂಬ ಡಿಫ್ರೆಂಟಾಗಿ ಕಾಣಿಸ್ತಾ ಇದೆ, ಇಲ್ಲಾಂದರೆ ಪೂರ್ತಿ ಹೀಗೆ ಅಂಟ್ಕೊಂಡ ರೀತಿಯಲ್ಲಿ ಕಾಣಿಸುತ್ತೆ. ಇದು ಆ ರೀತಿಯಲ್ಲ, ಸ್ವಲ್ಪ ಬಿಡಿ ಬಿಡಿಯಾಗಿ ಕಾಣಿಸ್ತಾ ಇದೆ. ಎಷ್ಟು ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ ಅಲ್ವಾ. ನಿಮಗೂ ಈ ಹಾರ ತುಂಬ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ, ಹಾಗೆ ನಮ್ಮ ಮಾ ರಂಗೋಲಿ ಮತ್ತು ಅವನಿ ಕಿಚನನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ನಿಮ್ಮ ಪ್ರೀತಿ ಸದಾ ಇರಲಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನೆಕ್ಸ್ಟ್ ಅಪ್ಡೇಟಿಗಾಗಿ ಕಾಯ್ತಾ ಇರಿ. ಥ್ಯಾಂಕ್ ಯು. ಬೈ ಬೈ. ಟೇಕ್ ಕೇರ್. ಶುಭ ದಿನ.